हाय फ्रेंड्स वेलकम बैक टू माय चैनल इवत्तिन वीडियो दल्ली फिलोडेंड्रन अन्नुव गिडवन्नु हेगे बेळेसुवुदु मत्ते हीगे बुष्यागि बेळेयलु बेकागुव मणिन मिश्रण अदक्के उपयोगिसुव मास्टिक अथवा अदरकोलन्नु मनेयल्लि सिगुव वस्तुगळिंद हेगे सुलभवागि तयारिसुवुदु अंत नोडोण। ई गिडवन्नु नर्सरियिंद नावु पर्चेस माडुवुदादरे ಎತ್ತರದ ಲೆಕ್ಕದಲ್ಲಿ ಹಣವನ್ನು ಕೊಡಬೇಕು। ಆದರೆ ಇದೇ ಗಿಡವನ್ನು ಮನೆಯಲ್ಲಿ ತಯಾರಿಸಿ ಸುಂದರವಾದ ಇಂಡೋರ್ ಪ್ಲಾಂಟ್ ಅನ್ನು ಪಡೆಯಬಹುದು। ಗಿಡಗಳ ತುಂಡನ್ನು ನಾವು ತೆಗೆಯಬೇಕಾದರೆ ಅದಷ್ಟು ಬೇರಿನ ಭಾಗ ಇದ್ದರೆ ಒಳ್ಳೆಯದು। ಬೇರೆ ಇದ್ದಷ್ಟು ಗಿಡಗಳು ಬೇಗನೆ ಬೆಳೆಯುತ್ತವೆ। ನಮಗೆ ಬೇಕಾಗುವ ವಸ್ತುಗಳು ತೆಂಗಿನ ನಾರು, ಒಂದು ಪೈಪ್ನ ತುಂಡು, ಸಣ್ಣ ಒಂದು ಕತ್ತಿ ಮತ್ತೆ ತೆಂಗಿನ ನಾರಿನ ಹಗ್ಗ, ಇಷ್ಟೇ ಬೇಕಾಗುವ ವಸ್ತುಗಳು। ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿ, ಆಗ ನಾನು ಅಪ್ಡೇಟ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತದೆ। ಥ್ಯಾಂಕ್ ಯು। ಈಗ ಕಟ್ ಮಾಡಿದ ಒಂದು ಆ ಭಾಗಕ್ಕೆ ಈಗ ಹಗ್ಗವನ್ನು ಟೈಟ್ ಆಗಿ ಸುತ್ತಿ ಅದರ ಸುತ್ತಲೂ ತೆಂಗಿನ ನಾರನ್ನು ಸುತ್ತಬೇಕು। ತೆಂಗಿನ ನಾರನ್ನು ಯಾಕೆ ಉಪಯೋಗಿಸುತ್ತೆ ಅಂತ ಹೇಳಿದ್ರೆ ನೀರಿನ ಅಂಶ ಅದರಲ್ಲಿ ಉಳಿದಾಗ ಬೇರುಗಳು ಆ ತೆಂಗಿನ ಅಂಶ ನೀರಿನ ಅಂಶಕ್ಕೆ ಚೆನ್ನಾಗಿ ಬೆಳೆಯುತ್ತವೆ। ಹೀಗೆ ನಾರನ್ನು ಸುತ್ತಲೂ ಇಟ್ಟು ಆ ತೆಂಗಿನ ಹಗ್ಗದಿಂದ ಅದನ್ನು ಕೆಳಗಿನ ತನಕ ಸ್ವಲ್ಪ ಟೈಟ್ ಆಗಿ ಸುತ್ತುತ್ತಾ ಬಂದ್ರೆ ಆಯ್ತು। ಮತ್ತೆ ಮನೆಯ ಒಂದು ಕಾರ್ನರ್ ನಲ್ಲಿ ಈ ಗಿಡವನ್ನು ಇಟ್ಟರೆ ಬಹಳ ಸುಂದರವಾಗಿ ಕಾಣುತ್ತದೆ। ಟೈಟಾಗಿ ಒಂದು ಗಂಟನ್ನು ಹಾಕಬೇಕು। ಆ ಗಂಟು ಹಾಕದಿದ್ರೆ ನಾವು ಸುತ್ತಿದ ತೆಂಗಿನ ನಾರು ಮತ್ತು ಹಗ್ಗ ಲೂಸ್ ಆಗಿ ಮಾಸ್ಟಿಕ್ ಹಾಳಾಗುತ್ತೆ। ಅದಕ್ಕೆ ಈ ಸುತ್ತ ಬಂದು ಕೆಳಗಡೆ ಒಂದು ಅಥವಾ ಎರಡು ಗಂಟನ್ನು ಹಾಕಬೇಕಾದ್ರೆ ತುಂಬಾ ಸಮಯ ಈ ಮಾಸ್ಟಿಕ್ ಅನ್ನು ಉಪಯೋಗಿಸಬಹುದು। ಈಗ ಮಣ್ಣಿನ ಮಿಶ್ರ ನೋಡುವ ಮಣ್ಣು, ಮರಳು, ತೆಂಗಿನ ನಾರು ಮತ್ತೆ ಚಗಣಿಯ ಪುಡಿ ಇಷ್ಟು ಇದ್ರೆ ಸಾಕಾಗುತ್ತೆ। ಮರಳು ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು। ಗಿಡದ ತುಂಡುಗಳನ್ನು ಆ ಕೋಲಿನ ಸುತ್ತಲೂ ಇಟ್ಟು ಅರ್ಧದಷ್ಟು ಮಣ್ಣನ್ನಾಕಿ
ಗಿಡಗಳನ್ನು ನೆಟ್ಟ ನಂತರ ಉಳಿದ ಮಣ್ಣನ್ನು ಅದಕ್ಕೆ ಹಾಕಬೇಕು ಗಿಡಗಳು ಒಂದು ಅಥವಾ ಎರಡು ಮೂರು ತಿಂಗಳು ಆಗಬೇಕಾದರೆ ಜೀವ ಬಂದು ಬೆಳೆಲಿಕ್ಕೆ ಬೆಳೆಯುತ್ತದೆ ಮತ್ತೆ ಹೀಗೆ ನೆಟ್ಟ ಗಿಡಗಳನ್ನು ಒಂದು ಹಗ್ಗದಿಂದ ಸಡಿಲವಾಗಿ ಒಂದು ಗಂಟನ್ನು ಹಾಕಬೇಕು ಯಾಕೆಂದರೆ ಆ ಗಿಡಗಳ ಬೇರುಗಳು ಆ ಸ್ಟಿಕ್ ನಾವು ಏನಿಟ್ಟಿದ್ದೇವೆ ಮಾಸ್ ಸ್ಟಿಕ್ ಅದಕ್ಕೆ ಹಿಡಿಯಬೇಕು